ಇನ್ನು ಮುಂದಿನ ಸುದ್ದಿ, ಹುರಿಗೌಡ ನಂಜೇಗೌಡ ಟಿಪ್ಪುವನ್ನು ಹೊಡೆದು ಹಾಕಿದಂತೆ ಸಿದ್ದರಾಮಯ್ಯ ಅವರನ್ನು ಹೊಡೆದು ಹಾಕಬೇಕೆಂದು ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ ನೀಡಿದ ಹೇಳಿಕೆ ಸಂಬಂಧ ಮೈಸೂರಿನಲ್ಲಿ FIR ದಾಖಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಅಶ್ವಥ್ ನಾರಾಯಣ, ಸಿದ್ದರಾಮಯ್ಯ ಅವರು ಟಿಪ್ಪು ಪ್ರೇಮವನ್ನು ನಾನು ಭಾಷಣದಲ್ಲಿ ಖಂಡಿಸಿದ್ದೇನೆ. ಕಾಂಗ್ರೆಸ್ ಪಕ್ಷವನ್ನು ಚುನಾವಣೆಯಲ್ಲಿ ಸೋಲಿಸಬೇಕೆಂಬ ಚಿಂತನೆಯಲ್ಲಿ ಆ ವಾಕ್ಯವನ್ನು ಹೇಳಿದ್ದೆ. ವೈಯಕ್ತಿಕವಾಗಿ ನನಗೆ ಸಿದ್ದರಾಮಯ್ಯ ಮೇಲೆ ಗೌರವ ಇದೆ. ಸೈದ್ಧಾಂತಿಕವಾಗಿ ನಮಗೂ ಅವರಿಗೂ ಬಹಳ ವ್ಯತ್ಯಾಸ ಇದೆ. ನಾನು ಸದನದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದೇನೆ. ನನ್ನ ರಾಜಕೀಯ ಜೀವನದಲ್ಲಿ ಇದುವರೆಗೂ ಯಾರಿಗೂ ಹಾನಿ ಮಾಡಿಲ್ಲ. ಸಿದ್ದರಾಮಯ್ಯ ಮನಸ್ಸಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುವುದಾಗಿಯೂ ಹೇಳಿದ್ದೆ. ಇದಕ್ಕಿದ್ದಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ನನ್ನ ಹೇಳಿಕೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನನ್ನ ವಿರುದ್ಧ FIR ದಾಖಲಿಸಿದ್ದಾರೆ ಎಂದು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕಾಯ್ಕೊಂಡಿದ್ರು ಅನ್ಸುತ್ತೆ, ಬೇಕಿರ್ಲಿಲ್ಲಪ್ಪ ಈಗ FIR ಹಾಕೋದು. ಈಗ ಸೆಷನ್ ಅಲ್ಲಿ ಚರ್ಚೆ ಆಗಿತ್ತು, ಸೆಷನ್ ಅಲ್ಲೇ ಸಾರಿ ಕೇಳಿದ್ರು. ಅದಕ್ಕಿಂತ ದೊಡ್ಡ ಅವಮಾನ ಏನಿಲ್ಲ, ಆಯ್ತಾ. ಒಬ್ಬ ಮಂತ್ರಿ ಆಗಿದ್ಕೊಂಡು ಒಂದು ಹೇಳಿಕೆ ಕೊಟ್ಟ ಮೇಲೆ ವಿಷಾದನ ವ್ಯಕ್ತಪಡಿಸಿ ಸಾರಿ ಕೇಳೋದಿಲ್ಲ ಸೆಷನ್ ಅಲ್ಲಿ, ಇದು ದೊಡ್ಡ ಶಿಕ್ಷೆನೇ ಒಂದ್ ರೀತಿ. ಅದು ಹೌದು ಆಗ್ಬಿಟ್ಟಿತ್ತು. ಈಗ 3 ತಿಂಗಳಾದ್ಮೇಲೆ ಕೆದಕಿ, ಯಾಕಂದ್ರೆ DK ಶಿವಕುಮಾರ್ ಮೊನ್ನೆ ಆಗ್ಲೇ ಮಾತಾಡ್ತಿದ್ವು ಪೊಲೀಸ್ ಸಭೆಯಲ್ಲಿ ಮಾತಾಡ್ಬೇಕಾದ್ರೆ, ಹುರಿಗೌಡ ಮತ್ತೆ ನಂಜೇಗೌಡ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ನನ್ನ ವಿರುದ್ಧ ಹೆಂಗ್ ನೀವು ನಡ್ಸ್ಕೊಂಡಿದ್ರ ಗೊತ್ತಿದೆ ಅಂತ ಅವಾಜ್ ಹಾಕಿದ್ರು. ಅದ್ರ ಎಫೆಕ್ಟ್ ಇದು. ಮತ್ತೆ ಈಗ FIR ಹಾಕಿದ್ರೆ ಹಾಕ್ಬಾರ್ದಾಗಿದೆ, ಬೇಕಾಗಿರ್ಲಿಲ್ಲ. ಆಮೇಲೆ ಏನು ಅಶ್ವಥ್ ನಾರಾಯಣ ಹೇಳಿದ್ ಕರೆಕ್ಟ್ ಆಗಿದೆ. ಸಾರಿ ಕೇಳಿದ್ರಿ ಹಿಂದೆ, ನಾನು ಅರ್ಥದಲ್ಲಿ ಹೇಳಿರ್ಲಿಲ್ಲ, ರಾಜಕಾರಣದ ಉದ್ದೇಶದಿಂದ ಚುನಾವಣೆಯಲ್ಲಿ ಹೇಳಿದ್ರು ಅಷ್ಟೇ. ಹಂಗನ್ಬಿಟ್ಟು ಹೊಡೀರಿ ಅಂತ ಹೇಳಿರ್ಲಿಲ್ಲ. ಸಿದ್ದರಾಮಯ್ಯ ಮೇಲೆ ಗೌರವ ಇದೆ ಅಂತ ಹೇಳಿದ್ರು, ಹಿಂದೆ ಕೂಡ ಹೇಳಿದ್ರು, ಈಗಲೂ ಹೇಳಿದ್ದಾರೆ. ಸೊ ಅಶ್ವಥ್ ನಾರಾಯಣ ಉದ್ದೇಶ ಪೂರ್ವಕವಾಗಿ ಹಾಕಿದಂಗೆ ಅನಿಸ್ತಾ ಇದೆ ಇದು. ಈ ರೀತಿಯ ಕ್ಷುಲ್ಲಕ ರಾಜಕಾರಣ ಬಿಡಬೇಕು ಕಾಂಗ್ರೆಸ್ಸಿಗರು. ಎಲೆಕ್ಷನ್ ಬಿಫೋರ್ ಎಲೆಕ್ಷನ್ ಏನಾಯ್ತು ಅದನ್ನೆಲ್ಲ ಬಿಡಿ, ಆಫ್ಟರ್ ಎಲೆಕ್ಷನ್ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಬೇಕು. ಅವಾಗ ಪಕ್ಷ ಮತ್ತೆ ಸರ್ಕಾರ ಸ್ಟ್ರಾಂಗ್ ಆಗಿ ಉಳಿಯುತ್ತೆ. ಅದ್ ಬಿಟ್ರು ಅವ್ರು ಏನೋ ಮಾಡಿದ್ರು ನಾವು ಅದನ್ನೇ ಮಾಡ್ತೀವಿ ಅಂದ್ರೆ, ಇವತ್ತು BJP ಬಂದಿರೋ ಗತಿ ನಾಳೆ ಕಾಂಗ್ರೆಸ್ ಬರಲ್ಲ ಅನ್ನೋದರ ಯೋಚನೆ ಮಾಡಬಾರ್ದು. ಹುರಿಗೌಡ ನಂಜೇಗೌಡನ ಎಷ್ಟು ಎಫೆಕ್ಟ್ ಮಾಡ್ತು BJPಗೆ ಅಂದ್ರೆ, ರಾಮನಗರ ಒಂದು ಗೆಲ್ಲಕ್ಕಾಗಿಲ್ಲ, ಮಂಡ್ಯದಲ್ಲಿ ಒಂದು ಗೆಲ್ಲಕ್ಕಾಗಿಲ್ಲ, ನರೇಂದ್ರ ಮೋದಿ ಅಮಿತ್ ಶಾ ರ್ಯಾಲಿಗಳ ಮೇಲೆ ರ್ಯಾಲಿ, ಸಮಾವೇಶ ಮಾಡಿದ್ರು. ಮೈಸೂರಿಗೆ ಒಂದೇ ಒಂದು, ಚಾಮರಾಜನಗರ ವಾಶ್ ಔಟ್, ಕೊಡಗಲ್ಲಿ ವಾಶ್ ಔಟ್. ಸೊ ಬಿಜೆಪಿಗರು ಹುರಿಗೌಡ ನಂಜೇಗೌಡ ಟಿಪ್ಪು ಸುಲ್ತಾನ್ ಎಲ್ಲಿ ಪ್ಲೇ ಮಾಡಿದ್ರು ಒಂದೇ ಒಂದು ಸ್ಥಾನ ಗೆಲ್ಲಕ್ಕಾಗಿಲ್ಲ. ಕೋಲಾರಲ್ಲಿ ಒಂದು ಗೆಲ್ಲಕ್ಕಾಗಿಲ್ಲ, ಚಿಕ್ಕಬಳ್ಳಾಪುರ ಒಂದು ಗೆಲ್ಲಕ್ಕಾಗಿಲ್ಲ. ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಚಾಮರಾಜನಗರ, ಮಡಿಕೇರಿ ಈ 6 ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನ ಗೆಲ್ಲಕ್ಕಾಗಿಲ್ಲ. ಟಿಪ್ಪು ಪ್ರಭಾವ ಇರ್ತಕ್ಕಂಥ ಒಕ್ಕಲಿಗರ ಬಾಹುಳ್ಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಒಂದು ಗೆಲ್ಲಕ್ಕಾಗಿಲ್ಲ. ಅದು ಅದರ ಎಫೆಕ್ಟ್. ಅದು ಬಿಜೆಪಿ ಅವ್ರಿಗೆ ಗೊತ್ತಾಗಿದೆ, ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಿದೆ. ಈಗ FIR ಮಾಡ್ಕೊಂಡು ಕೂತ್ಕೊಳ್ಳೋದ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ನೋಡ, ಇದೇನು FIR ಆಗ್ಬಿಟ್ಟಿದೆ ಅಂತ ಏನು ಆಗ್ಬಿಡುತ್ತೆ? ಏನು ಅರೆಸ್ಟ್ ಮಾಡ್ತಾರಾ ಅಶ್ವಥ್ ನಾರಾಯಣ ಅವ್ರನ್ನ? ಇಲ್ಲ. ಮಾಡ್ಬಿಡ್ತಾರ? ಮಾಡಲ್ಲ. ಸುಮ್ನೆ ಒಂದು FIR ಏನೋ ಒಂದು ಆಗುತ್ತೆ, ಕೋರ್ಟ್ಗೆ ಹೋಗುತ್ತೆ, ಬಿ ರಿಪೋರ್ಟ್ ಆಗಿ ಮುಗಿಸ್ತಾರ ಅಷ್ಟೇ. ಸುಮ್ನೆ ಒಂದು ಅದಕ್ಕೊಂದು ಕೆಟ್ಟ ಹೆಸರು ಕಾಂಗ್ರೆಸ್ ಗೌರ್ಮೆಂಟ್ ಅವ್ರಿಗೆ, ದ್ವೇಷ ರಾಜಕಾರಣ ಮಾಡ್ತಾರಪ್ಪ ಇವರು ಅಂತ. ಬೇಕಾಗಿರ್ಲಿಲ್ಲ.